ನಮಸ್ಕಾರ ಎಲ್ಲರಿಗೂ, ಸುನೇರಾ ಕಿಚನ್ ಗೆ ಸ್ವಾಗತ. ಬಿಸಿ ಬಿಸಿ ಗರಿ ಗರಿ ಬಲೂನ್ ತರ ಉಪ್ಕೊಂಡಿರೋ ಪುರಿ ಯಾರಿಗಾನೆ ಇಷ್ಟ ಇಲ್ಲ? ಮಕ್ಕಳಿಗಂತೂ ತುಂಬಾನೇ ಇಷ್ಟ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಕ್ಕಳಿಗೆ ಪೂರಿ ಇಷ್ಟ, ಅದ್ರ ಜೊತೆಗೆ ತರಕಾರಿ ಇಷ್ಟ ಇಲ್ಲ. ಸೊ ಪೂರಿ ಒಳಗಡೆನೆ ಸ್ವಲ್ಪ ತರಕಾರಿನ ಸೇರಿಸ್ಬಿಟ್ಟು ಮಕ್ಕಳಿಗೆ ಟ್ರಿಕ್ ಮಾಡಿ ಹೆಲ್ದಿ ಆಗಿರೋದನ್ನ ಕೊಡೋಣ. ಹಾಗಾದ್ರೆ ಬನ್ನಿ ನೋಡೋಣ ನಾನು ಯಾವ ತರಕಾರಿನ ಯೂಸ್ ಮಾಡ್ತಾ ಇದ್ದೀನಿ ಈ ರೆಸಿಪಿಯಲ್ಲಿ ಅಂತ. ಅದಕ್ಕೂ ಮುಂಚೆ ಇನ್ನೂ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಪೂರಿನ ಮಾಡೋದಕ್ಕೆ ಇವತ್ತು ಸ್ವೀಟ್ ಪಂಪ್ಕಿನ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ತರಕಾರಿ ಅವೈಲೇಬಲ್ ಇರುತ್ತೋ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಪೊಟೇಟೋ, ಸೊಪ್ಪು, ಬೀಟ್ರೂಟ್ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಈ ಕುಂಬಳಕಾಯಿನ ತೆಳ್ಳಗೆ ಹೆಚ್ಕೊಂಡಿದ್ದೀನಿ, ಇದರಿಂದ ಬೇಗ ಕುಕ್ ಆಗತ್ತೆ ಮತ್ತೆ ಮ್ಯಾಶ್ ಮಾಡೋಕ್ಕೂ ಈಸಿ ಆಗತ್ತೆ. ಈಗ ಪಾತ್ರೆಗೆ 1 ಕಪ್ ಅಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಬೆಚ್ಚಗಾಗೋವರೆಗೂ ವೆಯ್ಟ್ ಮಾಡ್ಬೇಕು. ಆಮೇಲೆ ಇದಕ್ಕೆ ಹೆಚ್ಚಿರೋ ಪಂಪ್ಕಿನ್ ಮತ್ತೆ ಉಪ್ಪು ಹಾಕಿ ತಿರುಗಿಸ್ಬೇಕು. ಈಗ ನೀರು ಇನ್ನೂ ಸ್ವಲ್ಪ ಬಿಸಿ ಆಯ್ತು. ಪಾತ್ರೆನ ಮುಚ್ಚಿ ಮೀಡಿಯಂ ಹೀಟ್ ಅಲ್ಲಿ ಕುಂಬಳಕಾಯಿ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಬೇಕು. ನನ್ನ ಚಾನೆಲ್ ಅಲ್ಲಿ ಪಾಲಕ್ ಪೂರಿ ಮತ್ತೆ ರೋಟಿ ಒಂದೇ ಹಿಟ್ಟಿನಿಂದ ಮಾಡಿರೋಂತ ವಿಡಿಯೋ ಇದೆ, ಟೈಮ್ ಇದ್ರೆ ಅದನ್ನು ಸಹ ವಾಚ್ ಮಾಡಿ. ಈಗ ನೋಡಿ ಕುಂಬಳಕಾಯಿ ಈ ತರ ಚೆನ್ನಾಗಿ ಬೆಂದಿದೆ. ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು. ಸ್ವಲ್ಪ ಬಿಸಿ ಇರೋದ್ರಿಂದ ಹುಷಾರಾಗಿ ಮಾಡಿ. ಈಗ ಸ್ಟೌವ್ ಮೇಲಿಂದ ಪಕ್ಕಕ್ಕೆ ಇಟ್ಟು ಕಂಪ್ಲೀಟ್ಲಿ ಕೂಲ್ ಆಗೋವರೆಗೂ ವೆಯ್ಟ್ ಮಾಡ್ಬೇಕು. ನೋಡಿ ಇದು ಆಲ್ಮೋಸ್ಟ್ ಪೇಸ್ಟ್ ತರ ಕಾಣಿಸ್ತಾ ಇದೆ. ಈ ತರ ಕನ್ಸಿಸ್ಟೆನ್ಸಿ ಬೇಕು ನಮ್ಗೆ. ಈಗ 1 ಟೇಬಲ್ಸ್ಪೂನ್ ಅಷ್ಟು ಚಿರೋಟಿ ರವ ಹಾಕೊಂತ ಇದ್ದೀನಿ ಇದಕ್ಕೆ, ಮತ್ತೆ 2.5 ಕಪ್ ಅಷ್ಟು ಗೋಧಿ ಹಿಟ್ಟು ಈ ರೆಸಿಪಿಗೆ ಬೇಕಾಯ್ತು ನನ್ಗೆ. ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು. ನಾರ್ಮಲ್ ಆಗಿ ನಾವು ಪೂರಿ ಮತ್ತೆ ಚಪಾತಿ ಹಿಟ್ಟನ ಮಿಕ್ಸ್ ಮಾಡ್ತೀವಲ್ಲ, ಆ ತರ ಇರಬೇಕು. ನಾವು ಕುಂಬಳಕಾಯಿನ ಎಷ್ಟು ಪೇಸ್ಟಿ ಆಗಿ ಮ್ಯಾಶ್ ಮಾಡ್ತೀವೋ ಅಷ್ಟು ಒಳ್ಳೇದು. ಅದರಿಂದ ಪೂರಿ ಒಡೆದೋಗೋದಿಲ್ಲ, ಮತ್ತೆ ಚಿರೋಟಿ ರವೆ ಹಾಕೋದ್ರಿಂದ ಪೂರಿ ಕ್ರಿಸ್ಪಿ ಆಗಿರುತ್ತೆ. ಅದು ಅಲ್ಲದೆ ಜಾಸ್ತಿನೂ ಎಣ್ಣೆ ಕುಡಿಯೋದಿಲ್ಲ. 2.5 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಒಟ್ಟಿಗೆ ಹಾಕ್ಬಿಡ್ಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಹೋಗ್ಬೇಕು. ಇದು ತುಂಬಾನೇ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ ಬಿಗಿನಿಂಗ್ ಅಲ್ಲಿ, ಅದಕ್ಕೆ ಸ್ಪೂನ್ ನ ಯೂಸ್ ಮಾಡಿ ಆಮೇಲೆ ಕೈಯಿಂದ ಮಿಕ್ಸ್ ಮಾಡ್ಬೋದು. ಈಗ ಪೂರಿ ಹಿಟ್ಟು ಹದವಾಗಿ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಅದನ್ನ 1-10 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. ನಿಮಿಷ ಆದ್ಮೇಲೆ ಪೂರಿ ಹಿಟ್ಟನ್ನ ಚೆನ್ನಾಗಿ ನಾದಿ ಮತ್ತೆ ಚಿಕ್ಕ ಚಿಕ್ಕದಾಗಿ ಪೂರಿನ ಲಟ್ಟಿಸ್ಕೊಬೇಕು. ಪೂರಿನ ನಾವು ಈ ರೀತಿ ಲಟ್ಟಿಸ್ಕೊಬೇಕು, ಯಾವುದೇ ಕ್ರ್ಯಾಕ್ಸ್ ಇರಬಾರ್ದು ಮತ್ತೆ ಹೋಲ್ಸ್ ಇರಬಾರ್ದು. ಅದರಿಂದ ಏನಾಗುತ್ತೆ ಅಂದ್ರೆ ನೀವು ಎಣ್ಣೆಗೆ ಹಾಕಿದಾಗ ಪೂರಿ ಉಪ್ಕೊಳ್ಳೋದಿಲ್ಲ, ಮತ್ತೆ ಎಣ್ಣೆನು ಜಾಸ್ತಿ ಕುಡಿಯೋದ್ರಿಂದ ಅದು ಹಣ್ಣೆಲ್ಲಿ ಆಗೋಗುತ್ತೆ. ಈಗ ನಾನು ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಪೂರಿನ ಅದಕ್ಕೆ ಹಾಕೋಕ್ ಮುಂಚೆ ಚಿಕ್ಕದೊಂದು ಹಿಟ್ಟಿನ ಪೀಸ್ ನ ಹಾಕಿ ಟೆಸ್ಟ್ ಮಾಡ್ಬೇಕು. ಅದು ಇಮಿಡಿಯೇಟ್ ಆಗಿ ಮೇಲ್ ಬಂದ್ರೆ ಎಣ್ಣೆ ಪರ್ಫೆಕ್ಟ್ ಆಗಿ ಬಿಸಿ ಆಗಿದೆ ಅಂತ ಅರ್ಥ. ಲಟ್ಸಿರೋ ಪೂರಿನ ಈಗ ಎಣ್ಣೆಗೆ ಹಾಕಿ ಈಗ ಲೈಟ್ ಆಗಿ ಪೂರಿನ ಪ್ರೆಸ್ ಮಾಡ್ಬೇಕು, ಅವಾಗ ಅದು ಉಬ್ಕೊಳತ್ತೆ. ಪೂರಿ ಉಬ್ಕೊಂಡ್ಮೇಲೆ ಅದನ್ನ ಉಲ್ಟಾ ತಿರುಗಿಸಿ ಎರಡು ಸೈಡು ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಈಗ ನಮ್ಮ ಬಿಸಿ ಬಿಸಿ ಗರಿ ಗರಿ ಮತ್ತೆ ಉಪ್ಕೊಂಡಿರೋಂತ ಕುಂಬಳಕಾಯಿ ಪೂರಿ ರೆಡಿ ಆಗಿದೆ. ಇದನ್ನ ನಾನು ಕಿಚನ್ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ. ಎಣ್ಣೆಗೆ ಪೂರಿನ ಹಾಕೋವಾಗ ನಿಧಾನವಾಗಿ ಹಾಕ್ಬೇಕು, ಸ್ವಲ್ಪ ಹತ್ರದಿಂದಾನೆ ಹಾಕ್ಬೇಕು. ಮೇಲಿಂದ ಡ್ರಾಪ್ ಮಾಡಕ್ ಹೋಗ್ಬಾರ್ದು, ಅವಾಗ್ಲೇನೆ ಎಣ್ಣೆ ಕೈಗೆಲ್ಲ ಸಿಡಿಯೋದು. ನೀವು ಈ ರೀತಿ ಮಿಕ್ಕಿದೆಲ್ಲ ಪೂರಿನು ಬೇಯಿಸ್ಕೊಂಡು ಚಟ್ನಿ ಜೊತೆ, ಕರಿ ಜೊತೆ, ಸಾರ್ ಜೊತೆ, ಏನ್ ಜೊತೆ ಬೇಕಾದ್ರೂ ತಿನ್ಬೋದು. ನಿಮ್ಗೆ ಡಿಫ್ರೆಂಟ್ ಟೇಸ್ಟ್ ಇರೋ ತರ ಅನ್ಸುತ್ತೆ, ಅದ್ರ ಜೊತೆಗೆ ಜಾಸ್ತಿನೂ ರುಚಿಯಾಗಿರತ್ತೆ. ನಿಮ್ಗೆಲ್ಲ ಈ ಕುಂಬಳಕಾಯಿ ಪುರಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಅದ್ರ ಜೊತೆಗೆ ನಿಮ್ ಮಕ್ಳಿಗೂ ಸಹ ಮಾಡಿ ಇದನ್ನ ತಿನ್ಸಿ ಅವ್ರನ್ನ ಇಂಪ್ರೆಸ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗ್ಲಿಲ್ಲ ಅಂದ್ರೆ ಸಹ ಕಮೆಂಟ್ ಅಲ್ಲಿ ಬರೆದು ಹೇಳ್ಬೋದು, ಏನಾದ್ರೂ ಫೀಡ್ಬ್ಯಾಕ್ ಇದ್ರು ಹೇಳಿ. ಒಂದು ವೇಳೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.